ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವಾಗಿ ನೋಡಿರೋದು, ನಾನು ಲೈವಾಗಿ ನೋಡಿ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಒಂದಷ್ಟು ಜನ ಗಂಡ್ಮಕ್ಕಳನ್ನ ಹೆಣ್ಮಕ್ಕಳನ್ನ ಇಂಟರ್ವ್ಯೂ ಮಾಡಿ ಸಿಚುವೇಷನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗತ್ತೆ. ಅಂದರೆ ಪ್ರತಿಯೊಂದು ಪಾತ್ರ, ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ. ಕೆಲವೆಲ್ಲನೂ ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟ್ ಆಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಅಗೇನ್ ತಿರ್ಗಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ. ಸರ್, ಈಗ ಕರೆಕ್ಟು ನಾನೇನು ಹೇಳ್ತೀನಿ, ಅಂಡರ್ 18 ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ. ಅವ್ರು ಬರೋದು ಬೇಡ ಪಾಪ, ಅವ್ರಿಗೆ ಪರ್ಮಿಷನ್ ಇಲ್ಲ. ಆ್ಯಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ನಾನು ಅದನ್ನು. ಸರ್, ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ. ಯಾಕೆಂದರೆ ನಮಗೆ ಎಲ್ಲಿಗೆ ಖಂಡಿತವಾಗ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮದೇ ಅಲ್ವಾ ಇದು ವಿಷಯ, ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ, ಆದರೆ ನಿಮ್ಮ ಕೈಯಲ್ಲಾದರೆ ಏನೋ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಎರಡು ಇದೆ ಸರ್, ಬೆಂಕಿ ಮುಂದೆ ಬೆಣ್ಣೆನೂ ಇದೆ ಬೆಂಕಿನೂ ಇದೆ. ದಯಮಾಡಿ ನೀವು ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್, ಪ್ಲೀಸ್ ಸರ್. ಸರ್ ಸರ್ ಮೂರ್ತಿಗಳೇ, ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡಿದ್ದೆ ಸರ್. ಸರ್, ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕಥೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಅಂದರೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಇಷ್ಟ ಟ್ರೈ ಮಾಡ್ತೀವಿ. ಯಾವಾಗಲೂ ಚರಣದ ಒಂದು ಸ್ಟೈಲ್ ಇದೆ ಅಂದರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪೇರ್ ಮಾಡೋಕೆ, ಕಂಪ್ಯಾರಿಸನ್ ಕೊಡೋಕೆ ಹೋಗ್ತೀವಿ. ಸರ್, ಇಲ್ಲೇನಾಗತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ. ಆದರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ, ಎಸ್ ಇದೊಂದು ಫೋಕ್ ಸಾಂಗ್ ಅಂತ ತಿರ್ಗಾ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಓ, ಇದು ಈ ಸಾಂಗ್ ಅಲ್ವಾ ಅಂತ. ಯಾ ಪ್ರಿಪ್ರೇಷನ್ ಫಾರ್ ದ ಸೆನ್ಸಾರ ಇಲ್ಲ, ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ, ಇದಕ್ಕೆ ಏನು ಆನ್ಸರ್ ಹೇಳಿ, ವೈ ಡ್ಯೂ ನೀಡ್ ದ ಸರ್. ಅವ್ರ ಪ್ರಿಪ್ರೇಷನ್ ಇಲ್ಲ, ನಾನು ಕೇಳಿದೆ, ಏನು ಪ್ರಿಪ್ರೇಷನ್ ಇಲ್ಲ, ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋರು. ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ಕೆ ಸಾಧ್ಯ. ಸರ್ ಕಾಣಿಸಿಲ್ಲ ಅವ್ರು ಇರೋದೇ ಇಂಟೆಲಿಜೆಂಟ್. ನಾನು ಹೆಂಗ್ ಸರ್ ಹೇಳದ್ದೆ, ನಾನು ಇಂಟೆಲಿಜೆಂಟ್ ಅಂದ್ರೆ ಹೆಂಗೆ ಸರ್, ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲ, ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು, ಸರ್ ನಮ್ಮ ಅಪ್ಪ ನನ್ ತುಂಬಾ ಒಡೆಯೋರು ಸರ್ ಅಂತ. ಅಲ್ಲ, ಅವ್ರಿಗೆ ಹೇಳಿದ್ರು ನಮ್ಮ ಅಪ್ಪ ನನ್ ತುಂಬಾ ಹೊಡಿತಾ ಇದ್ರು ಅಂತ. ಅವ್ರು ಯಾಕೆ ಅಂದ್ರು, ಸರ್ ಯಾವಾಗ್ಲೂ B+C ಹಿಂಗ್ ತಗೋತಾ ಇದ್ದೆ, ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್, ಎ ತಗೊಂಡಿದೀನಿ. ಥ್ಯಾಂಕ್ ಯು ಸರ್, ಕೈ ಮುಗಿದು ಹೊರಗಡೆ ಬಂದ್ರು. A+ ಕೊಟ್ಟಿರೋಲ್ಲ. ಅಲ್ಲ, ಅದು ಹೇಳಿದ್ರು ನನ್ ಸಲಗಾನು ಇದು ಡಬಲ್ ಎ ಬಿಡಿ ಸರ್, ನಾನು A^2 ಬಿಡಿ ಸರ್, ಹೋಗ್ಲಿ ನೀವು A² ಬಿಡಿ ಅಂತ ಕಳ್ಸಿದ್ರು. ಅಲ್ಲೂ ಸೇಮ್ ಇದೇ ತರ, ಸರ್ ನಾನು ಅಜ್ಞಾನಿ, ನಾನು ಓದಿಲ್ಲ, ಇಷ್ಟು ದೊಡ್ಡ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ, ನೀವು ಹಿಂಗ ಅಂತೀರಾ ಅಂತ ಕೇಳಿದ್ರು ಅವರು. ನಾನು ಶೂಟಿಂಗ್ ಮಾಡುವಾಗಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಏನೇ ಬರ್ತದೆ ಅಂತ ಅಂದ್ರೆ ಜಸ್ಟ್ ಬರೀ ಒಂದ್ ಡೈಲಾಗ್ ಇರೋದ್ರಿಂದ, ಆ ಮಾಸ್ತಿಯವರು ಡೈಲಾಗು ಇದು ಆ ತರ ಅಲ್ಲ. ಏ ಅಂತ ಅಂದ್ರೆ ಆಕ್ಷನ್ಗಳು ಜಾಸ್ತಿ ಇದ್ರು ಕೂಡ ನಮ್ಮ ಮೂವಿಲಿ ಒಂದು 5-6 ಫೈಟ್ಗಳಿದೆ. ಆಮೇಲೆ ವೇರಿಯೇಷನ್ಸ್ ತುಂಬಾ ಇದೆ ಆಕ್ಷನ್ ಪ್ಯಾಕ್ ಆಗಿರೋದ್ರಿಂದ. ಇವತ್ತು ಏ ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ರೀಸನ್ಸ್ ಎಲ್ಲ ಸೇರೋಣ, ಇನ್ನೊಂದ್ಸರಿ ಸೇರೋಣ, ನಾನು ನಿಮ್ಮ ಹತ್ರ ಕೆಲವು ನೋಡೋಣ. ನನ್ನ ಕೈಲಿ ಆಗಿರೋ ಪ್ರೂಫ್ನ ಅಂದ್ರೆ ಕೆಲವು ಪ್ರೂಫ್ ತೋರ್ಸಕ್ ಆಗೋದಿಲ್ಲ, ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ. ಹಿಂಗೆ ಸ್ಕ್ರೀನ್ ಮೇಲೆ ಹಾಕ್ಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮೆಲ್ಲರ ಸಹಾಯ ತುಂಬಾ ದೊಡ್ಡಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನೀವೆಲ್ಲ ಒಂದು ಕೂಗಿದ್ರೆ ಏನ್ ಬೇಕಾದ್ರೂ ಪಾಸಿಟಿವ್ ವೇಗ್ ತರಬೋದು ನೀವೆಲ್ಲರನ್ನು. ಅದೆಲ್ಲ ತಮಗೂ ಕೂಡ, ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಆಗ್ತೀನಿ ನಾನು, ಖಂಡಿತವಾಗ್ಲೂ ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ. ಬದಲಾವಣೆನ ಏನ್ ಸರ್, ಇಲ್ಲ ಸರ್ ನಮ್ಗೇನು ಗೊತ್ತಿಲ್ಲ. ಸರ್ ತಾವು ನೋಡಿ
ಇನ್ನೊಂದು ಸರಿ ಮತ್ತೆ ಸೇರೋಣ, ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು ನಾನು. ಹಿಂಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರುವಂಥ ಒಂದು ರಿಯಲ್ ಫ್ಯಾಕ್ಟ್ಸ್ನ ತೋರಿಸ್ತೀನಿ, ಚಿಕ್ಕ ಚಿಕ್ಕದಾಗಿ ದೊಡ್ಡದು ಅದೇ ಫೋಟೋಸು ಅದು ಇದು ತೋರಿಸ್ತೀನಿ ತಮಗೆ. ಇಲ್ಲ 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 ಅದನ್ನೇನು ತೋರಿಸಿಲ್ಲ, ಅದನ್ನೇನು ತೋರಿಸಿಲ್ಲ, ನಾನು ಮಾತಾಡ್ತಾ ಹೋದೆ ಹಿಂಗೆ ಹಿಂಗಿದೆ ಸರ್ ಹಿಂಗಿದೆ ಅಂತ. ಅಂದ್ರೆ ಈ ಸೀನ್ ಏನಕ್ಕೆ ಇದನ್ನ ಇಲ್ಲಿಗೆ ಬರುತ್ತೆ ಅಂತ ಅಂದಾಗ ಅದಕ್ಕೆ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ಹೇಳಿರೋದು ಇದು ಸರ್. ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ, ನಂದೊಂದು ಹಂಬಲ್ ರಿಕ್ವೆಸ್ಟ್ ಇದೆ, ದಯಮಾಡಿ ಈ ಒಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಅಂತ. ಈಗಾಗಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ. ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್, ಒಂದು ಕಡೆ ಹೌದು ಪೊಲೀಸ್ ಅವರು ಕೂಡ, ಆಮೇಲೆ ನಮ್ದು ತಪ್ಪಿರುತ್ತೆ, ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ, ಕಂಪ್ಲೇಂಟ್ಸ್ನ ಕೊಡೋದಿಲ್ಲ. ಹಾಗಾಗಿ ನಾವು ಕೂಡ ಜವಾಬ್ದಾರಿ ತಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ ತಾನೇ ಅದು. ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಇಮಿಡಿಯೇಟ್ FIR ಆನ್ಲೈನ್ನಲ್ಲಿ ಆಗುತ್ತೆ. ಈಗ ಆ ಥರ ನಾವು ಒಂದು ಜವಾಬ್ದಾರಿ ತಗೋಬೇಕು, ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗುತ್ತೆ ಯಾವಾಗ್ಲೂ. ಸೊ ನಾವೆಲ್ಲರೂ ಇನಿಷಿಯೇಟ್ ತಗೊಂಡ್ರೆ ಆಗ್ಬೋದು ದೇವ್ರ ದಯದಿಂದ, ತಗೊಳ್ಳಿ ನನ್ನ ಆಸೆ ಸರ್, ತುಂಬಾ ಆಸೆ ಇದೆ ನನಗೆ. ಎಲ್ಲಿದ್ದೀರಿ? ಇಲ್ಲ ಅದು ನಾನು ಜನರಲಿ ಸುತ್ತಾಡ್ತಾ ಇರ್ತೀನಲ್ಲ, ಇನ್ನೊಂದಷ್ಟು ಇದೆ ಸರ್ಪ್ರೈಸ್ಗಳು ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ. ಸೊ ಒಬ್ರೊಬ್ರಿಗೂ ಒಂದು ಅವಕಾಶ ಕೊಡ್ತಾ ಹೋಗೋದು, ಅಲ್ಲೆಲ್ಲ ಒಂದು ಆನೆಸ್ಟ್ ಪ್ರೀತಿ ಇರುತ್ತೆ ಅವ್ರ ಮನೆಗಳಿಗೆಲ್ಲ ಹೋದಾಗ. ಮ್ಯಾಕ್ಸಿಮಮ್ ಒಂದು 4 ಜನ ಮಲಗ್ಬೋದು ಅಷ್ಟೇನೆ ಅಲ್ಲಿ. ನೀವು ಅರಮನೆಯಲ್ಲಿ ಕೊಡುವಂತ ಏನ್ ಹೇಳ್ತಾರೆ ಸರ್ವಿಸ್ಕಿನ್ನ ತುಂಬಾ ಚೆನ್ನಾಗಿರುತ್ತೆ, ಆ ಒಳ್ಳೆ ಮನಸ್ಸಿರುತ್ತೆ, ಅದು ನಮ್ಗೆ ಖುಷಿ ಸರ್. ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಇನ್ನೊಂದಷ್ಟು ಸುತ್ತಾಡಿದ್ದೀನಿ, ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ಇದೆ, ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಅದನ್ನ ತರೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಬನ್ನಿ ಎಲ್ಲಾರು. ಎಸ್, ಇನ್ನೇನ ಇದೆಯಾ ಕೇಳೋ ಪ್ರಶ್ನೆಗಳು? ಅಷ್ಟೇನಾ ಸರ್? ಸರ್ ನಮ್ದೇನಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟರ್ವ್ಯೂಸ್ ಮಾಡ್ತಾ ಇದಾರೆ, ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ. ಸೊ ಹಂಗಾಗಿ ನನ್ಗೆ ಅದ್ರ ಬಗ್ಗೆ ಖುಷಿ ಇದೆ. ನನ್ನ ಪಾತ್ರದ ಬಗ್ಗೆ 9 ತಾರೀಕು ಒಂದು 10-10:30 ತೋರಿಸ್ಬಿಡ್ತೀನಿ ಸರ್. 15 ದಿನ ಅಷ್ಟೇ. ಸರ್ ಆಪಿ, ನಮ್ಮ ಸಿನಿಮಾಲ್ ಮಾಡಿರೋ ಪ್ರತಿಯೊಬ್ರು ಸ್ಟಾರ್, ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರಿತೀನಿ, ಪ್ರತಿಯೊಬ್ರು ನನಗೆ ಸ್ಟಾರ್ಸ್. ಅಲ್ಲ ಈಗ ಸರ್, ಇಲ್ಲಿ ನಮ್ಮ ಸಿನಿಮಾಲಿ ಫಸ್ಟ್ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ, ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು, ನಮ್ಮ ಗಿರಿಜಾ ಪ್ರಿಯಾ ಅವರಾಗ್ಬೋದು, ರಘುವಣ್ಣ ಆಗ್ಬೋದು, ನಮ್ಮ ದೇಶಪಾಂಡೆ ಆಗ್ಬೋದು, ಅಚ್ಯುತ್ ಅವರಾಗ್ಬೋದು, ಕಲ್ಯಾಣಿ ಆಗ್ಬೋದು, ಇವರೆಲ್ಲರೂ ಇದ್ದಾರೆ. ಇವ್ರ ಮಧ್ಯೆ ಮಿಕ್ಕಿದವ್ರು ಎಲ್ಲರೂ ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ನನಗೀಗ.